ಆದ್ರೆ ಈ ವರ್ಷವಲ್ಲದಿದ್ರೂ ಮುಂದಿನ ವರ್ಷ ನಮ್ಮನ್ನ ಬಾಧಿಸೋದು ನಿಶ್ಚಿತ. ಈ ವರ್ಷ ಬರಲ್ಲ ಕೊರೋನಾ ಮೂರನೇ ಅಲೆ. 2021 ರ ಡಿಸೆಂಬರ್ ಗೆ ಕೊರೋನಾ ಎರಡನೇ ಅಲೆ ಅಂತ್ಯವಾಗುವ ಸಾಧ್ಯತೆ ಇದೆ. ಅಂದ್ರೆ ಈಗ ಇರುವಂತಹ ನಂಬರ್ಸ್ ಏನಿದೆ ಅದು ಎರಡನೇ ಅಲೆನ ಅಥವಾ ಮೂರನೇ ಅಲೆಗೆ ನಾವು ಹೆಜ್ಜೆ ಇಡುವಂತಹ ಸೂಚನೆನ ಅನ್ನುವಂತಹ ಸಹಜ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇರುತ್ತೆ. ಆದರೆ ಸದ್ಯದ ಪ್ರಕಾರವಾಗಿ ಡಿಸೆಂಬರ್ ಗೆ ಕೊರೋನಾ ಎರಡನೇ ಅಲೆ ಅಂತ್ಯ ಆಗುವಂತಹ ಸಾಧ್ಯತೆ ಇದೆ. ಸದ್ಯ ಕೊರೋನಾ ಎರಡನೇ ಅಲೆ ನಿಯಂತ್ರಣದಲ್ಲಿ ಇದೆ. ಅದನ್ನ ನಾವು ದಿನನಿತ್ಯದ ಕೇಸ್ಗಳ ನಂಬರ್ಸ್ ನ ಆಧಾರದ ಮೇಲೆ ನೋಡ್ಕೊಳ್ತಾ ಹೋಗಬಹುದು. ಜನವರಿ ಬಳಿಕ ಕೊರೋನಾ ಮೂರನೇ ಅಲೆ ಅಪ್ಪಳಿಸಬಹುದು. 2022 ರಲ್ಲಿ ಕೊರೋನಾ ಮೂರನೇ ಅಲೆ ಸೃಷ್ಟಿ ಆಗಬಹುದು ಅನ್ನುವಂತಹ ಲೆಕ್ಕಾಚಾರ. ಮೂರನೇ ಅಲೆ ಕಾಲ ನಿರ್ದಿಷ್ಟಾವಧಿ ಇಂತಿಷ್ಟೇ ದಿನಗಳ ಕಾಲ ಇರಬಹುದು, ಇಂತಿಷ್ಟೇ ಪರಿಣಾಮಗಳನ್ನ ಬೀರಬಹುದು ಅನ್ನೋದನ್ನ ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. ಲಸಿಕೆ ಪಡೆಯದಿರುವುದರಿಂದ ಮೂರನೇ ಅಲೆ ಪರಿಣಾಮ ಬೀರಬಹುದು ಯಾರು ಲಸಿಕೆ ಪಡೆಕೊಂಡಿಲ್ಲ ಅಂತವರ ಮೇಲೆ. ಆದರೂ ಕೊರೋನಾ ನಿಯಮಗಳ ಪಾಲನೆ ಅತ್ಯಗತ್ಯ. ಕೊರೋನಾ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸಬೇಕು. ಮೂರನೇ ಅಲೆ ಅಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಕಾರಣ ಹೇಳಿದ ರೀತಿಯಲ್ಲಿ ಬರಲಿಲ್ವಲ್ಲ ಅನ್ನೋ ಉಡಾಫೆತನ ಬೇಡ. ಮೂರನೇ ಅಲೆ ಬಂದೇ ಬರುತ್ತೆ, ಅದು ಯಾವಾಗ ಬೇಕಾದರೂ ಬರಬಹುದು, ಯಾವ ರೂಪ ಸ್ವರೂಪದಲ್ಲಾದರೂ ಕೂಡ ಬರಬಹುದು. ನಮ್ಮ ಜೊತೆಗೆ ಡಾಕ್ಟರ್ ಸತ್ತೂರ್ ಅವರಿದ್ದಾರೆ, ಅವ್ರನ್ನ ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ. ಡಾಕ್ಟರ್, ಮೂರನೇ ಅಲೆ ಬಂದೇ ಬರುತ್ತೆ, ಅದು ಹೇಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಅಂದಾಜು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಎರಡನೇ ಅಲೆ ಕೊನೆಯ ಹಂತಕ್ಕೆ ಬರ್ತಾ ಇದೆ, ಈಗಿರೋ ನಂಬರ್ಸ್ ಅಷ್ಟೊಂದು ಡೇಂಜರಸ್ ಆಗಿ ಕಾಣಿಸ್ತಾ ಇಲ್ಲ ಅಂದಾಗ ಮೂರನೇ ಅಲೆ ಡೇಂಜರಸ್ ಅಂತ ನಾವು ಹೇಗೆ ಅಂದ್ಕೋಬಹುದು? ಮೂರನೇ ಅಲೆ ಡೇಂಜರಸ್ ಅನ್ನುವಂತಹ ಶಬ್ದ ಸರಿ ಅನಿಸ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ಎರಡನೇ ಅಲೆ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ನನ್ನ ಪ್ರಕಾರ ಕೇರಳದಲ್ಲಿ ಕೂಡ ಮೂರನೇ ಅಲೆಯ ಪ್ರಾರಂಭ ಅದು ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ಮೇಲೆ ನಾವು ಥರ್ಡ್ ವೇವ್ ಕಂಡ್ರೂ ಕೂಡ ಭಾರತದಲ್ಲಿ ಇದು ಎಲ್ಲಾ ಕಡೆಗೆ ಎರಡನೇ ವೇವ್ ಹಂಗೆ, ಇವತ್ತು ನಂಬರು 415, ನಾಳೆ ನಂಬರ್ 440, ಹೀಗೆ ಆಗ್ಲಿಕ್ಕಿಲ್ಲ. ಪರ್ಟಿಕ್ಯುಲರ್ ಪಾಕೆಟ್ಸ್ ಅಲ್ಲಿ ಮಹಾರಾಷ್ಟ್ರ ಅನ್ರಿ ಅಥವಾ ಯು ಪಿ ಅನ್ರಿ ಅಥವಾ ಎಂ ಪಿ ಅನ್ರಿ ಅಥವಾ ಕರ್ನಾಟಕದಲ್ಲಿ ಕೆಲವು ಭಾಗಗಳನ್ರಿ, ಹೀಗೆ ಸೆಕ್ಟೇರಿಯನ್ ಆಗಿ ಕೋವಿಡ್ ಪರಿವರ್ತನೆಗೊಳ್ಳಬಹುದು ಅನ್ನುವಂಥದ್ದು ನನ್ನ ಅನಾಲಿಸಿಸ್. ಸೆಕೆಂಡ್ಲಿ, ಒಂದು ವೇಳೆ ಬಹಳ ಜನರಿಗೆ, ಯಾಕಂದ್ರೆ ನಾವು ಡೆಲ್ಟಾ ವೇವ್ಗೆ ಹೇಳಿದ್ವಿ ತಮಗೆ ಗೊತ್ತುಂಟು ಇದು ಬಹಳ ಇನ್ಫೆಕ್ಷಿಯಸ್ ಇದೆ, ಹೆಚ್ಚು ಜನರಿಗೆ ಕಾಣುತ್ತದೆ, ಸಾವು ನೋವುಗಳು ಹೆಚ್ಚು ಕಾಣ್ಲಿಕ್ಕಿಲ್ಲ ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ಈಗ ಮ್ಯೂಟೇಷನ್ ಆಗದೆ ಇರುವುದರಿಂದ ಡೆಲ್ಟಾ ವೇವ್ ಸೀರಿಯಸ್ ಆಗಲ್ಲ ಅನ್ನತಕ್ಕಂಥದ್ದು ಒಂದು. ಆ ಸೀರಿಯಸ್ ಆಗಲ್ಲ ಅನ್ಲಿಕ್ಕೆ ನಾ ಹೇಳಿದ ಹಾಗೆ ಇಮ್ಯುನಿಟಿನೂ ಡೆವಲಪ್ ಆಗಿದೆ, ನಾನಾ ತರಹದ ಇಮ್ಯುನಿಟಿ ಡೆವಲಪ್ ಆಗಿದೆ, ಮ್ಯೂಟೇಷನ್ ಆಗ್ತಾ ಇಲ್ಲ ಅದು. ಮತ್ತು ಹೀಗಾಗಿ ಜನರು ಸ್ವಲ್ಪ ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಅದೇ ನನಗೆ ಸ್ವಲ್ಪ ಹೆದರಿಕೆ. ಈಗೇನು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಏನು ನಾವು ಗಾಳಿಗೆ ತೂರಿದ್ದೇವೆ, ಎಸ್ಪೆಷಲಿ ಯಂಗರ್ ಜನರೇಷನ್ ಟೂ ವೀಲರ್ ಮೇಲೆ. ಈ ಹುಬ್ಬಳ್ಳಿ ಅಂತ ಟೂ ಟಿಯರ್ ಟೌನ್ ಅಲ್ಲಿ ಕೂಡ ನಾನು ಹಾರ್ಡ್ಲಿ ಪೀಪಲ್ ಮಾಸ್ಕ್ ಹಾಕಿರೋದು ನೋಡ್ತೇನೆ. ಹಾದಿಯಲ್ಲಿ ಮಾರ್ಲಿಕ್ಕೆ ಕೂತವ್ರು ಯಾರು ಮಾಸ್ಕ್ ಹಾಕಿರೋಲ್ಲ. ಸೊ ಈಗ ದೊಡ್ಡ ದೊಡ್ಡ ಊರಲ್ಲಿ ಬೆಂಗಳೂರಲ್ಲಿ ಪರಿಸ್ಥಿತಿ ಬಹಳ ಗಂಭೀರ ಆಗತ್ತೆ ಹೀಗಾದ್ರೆ. ಸೊ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮತ್ತೆ ಮೊದಲನೇ ವೇವಿನ ಹಾಗೇನೆ ಇವತ್ತಿನಿಂದನೇ ಪ್ರಾರಂಭಿಸಬೇಕಾಗತ್ತೆ ನನ್ನ ಪ್ರಕಾರ. ಅಂದ್ರೆ ಏನಾದರೂ ಡಿಸೆಂಬರ್ದಲ್ಲಿ ನವೆಂಬರ್ದಲ್ಲಿ ಕಂಡ್ಕೋಬಹುದು, ಜನವರಿಯಲ್ಲಿ ಪೀಕ್ ರೀಚ್ ಆಗ್ಬಹುದು, 22 ಫೆಬ್ರವರಿ ಎಂಡ್ ವರೆಗೆ ಬಹುತೇಕ ಸ್ಟೇಬಲ್ ಆಗೋ ಚಾನ್ಸ್ ಇದೆ. ಯಾವಾಗ ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಡೆಫಿನೆಟ್ಲಿ ಫಾಲೋ ಮಾಡಬೇಕು, ಮತ್ತು ಭಾರತದ ಸೆಂಟ್ರಲ್ ಗವರ್ಮೆಂಟ್ ಏನು ಒಂದು ಮೆಜಾರಿಟಿ ಪ್ರೊವೈಡಿಂಗ್ ಆಫ್ ವ್ಯಾಕ್ಸಿನೇಷನ್ ಬೈ ಎಂಡ್ ಆಫ್ ಡಿಸೆಂಬರ್ 2021, ಆ ಕನಸು ಕೂಡ ನನಸಾಗುವಂತಹ ಚಾನ್ಸ್ ಬಹಳ ಇದೆ. ಸೊ ಇವೆಲ್ಲ ದೃಷ್ಟಿಯಿಂದ ಥರ್ಡ್ ವೇವ್ ಸ್ವಲ್ಪ ಚಾನ್ಸ್ ಕಡಿಮೆ ಇರೋ ಚಾನ್ಸ್ ಕಡಿಮೆ ಅಲ್ಲ, ಬಂದೇ ಬರುತ್ತೆ. ಆದ್ರೆ ಹೆಚ್ಚು ಜನರು ಸಾವು ನೋವು ಐ ಸಿ ಯು ಅಡ್ಮಿಷನ್ ಅದೆಲ್ಲ ಕಡಿಮೆ ಆಗ್ತದೆ. ಮತ್ತು ಮೋನೋ ಕಾಂಪೋನೆಂಟ್ ಆಂಟಿಬಾಡೀಸ್ ಕೂಡ ಬರ್ತದೆ, ಮೋನೋಕ್ಲೋನಲ್ ಆಂಟಿಬಾಡೀಸ್ ಬಂದಿದೆ, ಬಹಳ ಕಾಸ್ಟ್ಲಿ ಇದೆ, 30-40 ಸಾವಿರ ರೂಪಾಯಿ ಹಿಡಿಯತ್ತೆ. ಆದ್ರೆ ಆಲ್ಮೋಸ್ಟ್ 100% ಕ್ಯೂರ್ ಇದೆ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ, ಇಷ್ಟು ಫಸ್ಟ್ ವೇವ್ ಸೆಕೆಂಡ್ ವೇವ್ ನಮಗೆ ಇಷ್ಟು ಇಫೆಕ್ಟಿವ್ ಔಷಧ ಇರಲಿಲ್ಲ, ರೆಮ್ಡೆಸಿವಿಯರ್ ಇಂಥವೆಲ್ಲ ಬಂದವು, ಆದರೂ ಎಷ್ಟೋ ಜನರು ಅದರ ಕಾಂಪ್ಲಿಕೇಶನ್ನಲ್ಲಿ ತೀರ್ಕೊಂಡ್ರು, ಇನ್ನು ಕೆಲವು ಜನರಿಗೆ ಅದು ಇಫೆಕ್ಟ್ ಆಗಲಿಲ್ಲ. ಸ್ಟೀರಾಯ್ಡ್ ಭಾಳ ಯೂಸ್ ಮಾಡಿದ್ವಿ, ಆಗ ಕೆಲವು ಜನರಿಗೆ ಡಯಾಬಿಟಿಸ್ ಇದ್ದವರಿಗೆ ಮ್ಯೂಕೋರ್ಮೈಕೋಸಿಸ್ ಕಾಣ್ತೀವಿ, ಇವೆಲ್ಲ ಕೂಡ ಬ್ಲ್ಯಾಕ್ ಫಂಗಸ್. ಸೊ ಇದೆಲ್ಲ ಪಾಸಿಬಿಲಿಟಿ ಥರ್ಡ್ ವೇವಲ್ಲಿ
ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ಮತ್ತು ಮೋನೋಕ್ಲೋನಲ್ ಆಂಟಿಬಾಡಿ ಎರಡು ಡ್ರಗ್ ಕಾಂಬಿನೇಷನ್ ಮಾಡಿದ್ದಾರೆ ಅದರ ರೇಟ್ ಒಂದು ವೇಳೆ ಇಳಿಸಿದರೆ ಲೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೂಡ ಬಹಳ ಚೆನ್ನಾಗಿ ಸೆದೆ ಬಡಿಯಬಹುದು ಕೋವಿಡ್ ಬಂದರೆ ಬೈ 2022 ನವೆಂಬರ್ ಡಿಸೆಂಬರ್ ಕೋವಿಡ್ ಡಿಸೀಸ್ ಅನಿಸಿಕೊಳ್ಳಲ್ಲ ಕೋವಿಡ್ ಫ್ಲೂ ಅನ್ನುವಂಥ ಚಾನ್ಸ್ ಬಾಳಿದೆ ಓಕೆ ಡಾಕ್ಟರ್ ಈಗ ನಮ್ಮನ್ನ ಕಾಪಾಡಿರೋದೇ ವ್ಯಾಕ್ಸಿನ್ ಅಂತ ಹೇಳಬಹುದಾ ಹಾಗಾದ್ರೆ ಈ ಮೂರನೇ ಅಲೆ ನಿರೀಕ್ಷಿತ ಮಟ್ಟದಲ್ಲಿ ಬಂದು ಅಕ್ಟೋಬರ್ ಅಲ್ಲೇ ಬಂದು ಬಿಡಬಹುದು ಅನ್ನುವಂತಹ ರೇಂಜ್ ಏನಿತ್ತು ಅದು ಬರದೇ ಇರೋದಕ್ಕೆ ವ್ಯಾಕ್ಸಿನೇ ಕಾರಣ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲೂ ನಾವು ವ್ಯಾಕ್ಸಿನ್ ಮೇಲೆ ಡಿಪೆಂಡ್ ಆಗ್ಬೇಕಾ ಬೂಸ್ಟರ್ ಡೋಸ್ ನ ಅಗತ್ಯತೆ ಇರುತ್ತಾ ಇದು ಬಹಳ ಮಿಲಿಯನ್ ಡಾಲರ್ ಕ್ವಶನ್ ಅಂತಾರೆ ಬೂಸ್ಟರ್ ಡೋಸ್ ಬಗ್ಗೆ ಬಹಳ ಡಿಸ್ಕಷನ್ ನಡೆದಿದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಸ್ಪೆಷಲಿ ದಿನಕ್ಕೆ ದಿನಾನು ಬೇರೆ ಬೇರೆ ಸ್ಟಡಿಗಳನ್ನು ಮಾಡ್ತಾ ಇದ್ದಾರೆ ಜಾನ್ಸನ್ ಅಂಡ್ ಜಾನ್ಸನ್ ಅವರು ಹೋದ ತಿಂಗಳ ನಮ್ದು ಬೂಸ್ಟರ್ ಡೋಸ್ ತಗೊಳ್ರಿ 80% ನಮ್ದು mRNA ವ್ಯಾಕ್ಸಿನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದುವರೆಗೂ ನನ್ನ ಅನಿಸಿಕೆಯ ಪ್ರಕಾರ ಬೂಸ್ಟರ್ ಡೋಸ್ ಸಾಮಾನ್ಯರಿಗೆ ಜನರೇನು ಸಾದಾ ತಮ್ಮ ಕೆಲಸ ಮಾಡಿಕೊಂಡು ಜೀವನ ನಡೆಸಿಕೊಂಡಿದ್ದಾರೆ ಕಾಮನರ್ಸ್ ಅಂತವರಿಗೆ ಒಂದು ವೇಳೆ ಪಬ್ಲಿಕ್ ಒಂದು ಜನರಿಗೆ ಬೂಸ್ಟರ್ ಡೋಸ್ ಇಸ್ ನಾಟ್ ನೆಸೆಸರಿ ಬ್ಲಾಂಕೆಟ್ ರೂಲ್ ಅಂತಾರೆ ಅದಕ್ಕೆ ಬ್ಲಾಂಕೆಟ್ ರೂಲ್ ಇಸ್ ನಾಟ್ ನೆಸೆಸರಿ ಆದರೆ ಮೆಡಿಕಲ್ ಪ್ರೊಫೆಷನಲ್ಸ್ ನರ್ಸಸ್ ಡಾಕ್ಟರ್ಸ್ ಬಹುತೇಕ ನನಗನ್ಸೋ ಮಟ್ಟಿಗೆ ಬೂಸ್ಟರ್ ಡೋಸ್ ಬೇಕಾಗ್ತದೆ ಬೈ ಡಿಸೆಂಬರ್ 2021 ಯಾಕಂದ್ರೆ ನಾವೆಲ್ಲ ಜನವರಿ ಫೆಬ್ರವರಿ ಅಲ್ಲಿ ತಗೊಂಡಿದ್ದೇವೆ 9 months ನಂತರ 6 months ಗೆ ಕಡಿಮೆ ಆಗಲ್ಲ ಆಂಟಿಬಾಡಿ ಇಫೆಕ್ಟ್ ಅಂತ ಗೊತ್ತಾಗಿದೆ 9 months ಗೆ ಸ್ವಲ್ಪ ಇಳಿಯೋ ಚಾನ್ಸ್ ಇದೆ ಮತ್ತು ನಮಗೆ ಬೇರೆ ಬೇರೆ ವೇರಿಯಂಟ್ ಎಕ್ಸ್ಪೋಸ್ ಆಗ್ತೇವೆ ನಾವು ಯಾವ ಪೇಷಂಟ್ ಯಾವ ವೇರಿಯಂಟ್ ತಗೊಂಡ್ಬರ್ತಾರೆ ನಮಗೆ ಗೊತ್ತಾಗಲ್ಲ ಹೀಗಾಗಿ ಥರ್ಡ್ ಬೂಸ್ಟರ್ ಡೋಸ್ ಪ್ರೊಬಬ್ಲಿ ಇಸ್ ರಿಕ್ವೈರ್ಡ್ ಫಾರ್ ಆಲ್ ದ ಮೆಡಿಕಲ್ ಪ್ರೊಫೆಷನಲ್ಸ್ ನರ್ಸಸ್ ಇವನ್ ವಾರ್ಡ್ ಬಾಯ್ಸ್ ಅಥವಾ ಇನ್ನು ಕೆಲವು ಜನರಿಗೆ ಆಯ್ದ 65 ವರ್ಷ ಮೇಲ್ಪಟ್ಟವರಲ್ಲಿ ಬರೀ ಡಯಾಬಿಟಿಸ್ ಇದೆ ಕಂಟ್ರೋಲ್ ಇದೆ ಅವರು ತಗೊಳ್ಳೋ ಕಾರಣ ಇಲ್ಲ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡವರು HIV ಇದ್ದವರು ಕ್ಯಾನ್ಸರ್ ಇದ್ದವರು ಪ್ರೊಬಬ್ಲಿ ಅವರಿಗೊಂದು ಬೂಸ್ಟರ್ ಡೋಸ್ ಪಾಸಿಬಿಲಿಟಿ ಬರಬಹುದು ಆದ್ರೆ ಅದಕ್ಕೆ ನಮ್ಮದೇ ಆದಂತಹ ಸ್ಟಡೀಸ್ ಬೇಕಾಗ್ತದೆ ಸೊ ಅದಕ್ಕಾದ ನೋಡ್ಬೇಕಷ್ಟೇ ಆದ್ರೆ ಡಾಕ್ಟರಿಗೆ ಮಾತ್ರ ನನ್ನ ಪ್ರಕಾರ ಹೆಲ್ತ್ ಪ್ರೊಫೆಷನಲ್ಸ್ ಗೆ ಬೇಕನ್ನಿಸ್ತದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಲೈವ್ನಲ್ಲಿ ಇಷ್ಟೊತ್ತು ನಮಗೆ ಕೊರೋನಾ ಮೂರನೇ ಅಲೆ ಬಗ್ಗೆ ಇರುವಂತಹ ಆತಂಕವನ್ನು ನಿವಾರಣೆ ಮಾಡಿದ್ರಿ ಥ್ಯಾಂಕ್ಸ್ ಲಾಟ್